ನಾನು 7 ವರೈಟಿ 8 ಪ್ಲಾಟ್ ಮಾಡಿದ್ರು ಮೇಡಂ ಆ 7 ವರೈಟಿಗೆ ಅಂಕರ ಇದು ಫಸ್ಟ್ ಅಂಕರ 204 2740 ಸರ್ ನಿಮ್ಮ ಹೊಲ ಗದ್ದೆ ಎಷ್ಟು ಹೊಲ ನಮ್ಮ ಹೆಸರು 18 ಎಕರ 21 ಗುಂಟೆ ಮುಂದೆ ಮುಂಚೆ ಭೂಮಿ ಸಿದ್ಧತೆ ಯಾವ ರೀತಿ ಮಾಡ್ತೀರಿ ನಾವು ತೊಗರಿ ಇದು ಬಿತ್ತುಕ್ಕಿಂತ ಮುಂಚೆ ನಾವು ಅಂಕರ ಟ್ರ್ಯಾಕ್ಟರ್ ನೇಗಿಲು ಹೊಡೆದೆವು ಗಳೆ ಹೊಡೆದೆವು ಆಮೇಲೆ ಡ್ರಿಪ್ ಮಾಡಿದೆವು ಡ್ರಿಪ್ ಮಾಡಿದ ಮೇಕ ಸಾಲಿನ ಸಾಲಿಗೆ 6 ಫೀಟ್ ಅಂತರ ಡ್ರಿಪ್ ಅದ ಮತ್ತೆ ಕೈಗಾಳ ಪದ್ಧತಿಯಿಂದ ನಾವು ಅಂಕರಿ ತೊಗರಿ ಊರಿದೆವು ಬೀಜದಿಂದ ಬೀಜಕ 2 ಫೀಟ್ ಅಂತರಿ ಸಾಲಿನ ಸಾಲಿಗೆ 6 ಫೀಟ್ ಅಂತರ ಇದು ಮಾಡೋದರಿಂದ ಬೀಜನು ಕಡಿಮೆ ಆಗುತ್ತದೆ 1 ಎಕರೆಕ 750 ಗ್ರಾಂ ಬೀಜ ಮತ್ತು ಲೇಬರ್ ನಿಂದ ಊರ್ತೀನಿ 1 ಎಕರೆಕ 4 ಜನ ಹೆಣ್ಣು ಮಕ್ಕಳು ಲೇಬರ್ ಊರಿದರು ಅದಕ್ಕೆ ಬಹಳ ಕಡಿಮೆ ಖರ್ಚಿನಾಗ ಮತ್ತೆ ಹೆಚ್ಚಿನ ಇಳುವರಿ ಮಾಡಬಹುದು ಸರ್ ಈ ಪದ್ಧತಿ ಯಾರು ತಿಳಿಸಿದ್ದಾರೆ ಪದ್ಧರ ನಾವು ಕೃಷಿ ವಿಜ್ಞಾನ ಕೇಂದ್ರದವರು ರಾಜು ತೆಗ್ಗಳೆ ಅಂತ ನಮಗೆ 3 ವರ್ಷದಿಂದ ಅಂತ ಅವರು ನಮಗೆ ಕಾಂಟ್ಯಾಕ್ಟ್ ಯಾವಾಗಲೂ ಯಾವ ರೀತಿ ಮಾಡಿದ್ರು ಬೆಳೆ ಪಂತದ ಊರದ ಮೇಕ ಇದು ಅಂಕರೆ ಎಣ್ಣೆ ಹುಡುಕೋತ ಬಂದೆವು ಬಂದ ಮೇಕಪ್ಪ ಅಂದ್ರೆ ಹೈಟ್ ಬಂದ ಮೇಕ ಒಣದ ಮೇಕ ಅಂಕರ ಲೇಬರ್ ಹೆಚ್ಚಿ ಅಥವಾ ಮಷಿನ್ ಕಟಿಂಗ್ ಮಾಡ್ತಿದ್ದು ಹಳದಿ ರೋಗ ನೆಟ್ಟೆ ರೋಗ ಬಂದ ನಿಮ್ಮ ಈಗ ಯಾವುದು ಇದಕ್ಕೆ ರೋಗ ಇಲ್ಲ ಗೊಡ್ ರೋಗ ಇಲ್ಲ ನೆಟ್ಟೆ ರೋಗನು ಯಾವುದು ಇಲ್ಲ ಸರ್ ರಸಗೊಬ್ಬರ ಯಾವ ಯಾವಕ್ರಿ ಮತ್ತು 1 ಎಕರೆಗೆ ಎಷ್ಟು ಎಷ್ಟು ಎಕರ್ ಕಪ್ ಅಂತಂದ್ರೆ ಒಂದ ಟೈಮಿಗೆ ಅಂಕರ 1.5 2 ಕೆಜಿ ಬಿಟ್ಟಿದೆಮ್ಮ ಆ ಕಡೆ ಬಾಳಿ ನೋಡ್ತದ ಈ ಕಡೆ ತೊಗರಿ ಮತ್ತೆ ಡ್ರಿಪ್ ಮುಖಾಂತರ ಕೊಟ್ಟೆ 19 19 ನಾನು ನೋಡಮ್ಮ ಬಿತ್ತದ ಮೇಕಂಪ ನಾಟಿ ಮಾಡಿಮ್ಕ ಒಂದು 2 ಫೀಟ್ ಅಂತಾರೆ ಅಂದ್ರೆ ಸುಮಾರು ಒಂದು 20 25 ದಿವಸ ಆದ್ಮೇಕ ಒಂದ್ಸಲ ಮುಂದೊಂದು ತಿಂಗಳಿಗೆ ಒಂದ್ಸಲ ಹಿಂಗೆ ಅಂಕರ ಇಡೀ ಬೆಳೆ ಬರೋದಕ್ಕೆ ಒಂದು 3 ಸಲ ಕುಂಟೆ ಹೊಡೆದಿನಿ ಆ ಪದ್ಧತಿಗೆ ಈ ಪದ್ಧತಿಗೆ ಬಹಳ ವ್ಯತ್ಯಾಸ ಅದ ಆ ಪದ್ಧತಿ ಅಂತಂದ್ರೆ ಹೆಚ್ಚಿನ ಬೀಜ ಹೋಗ್ತಾವ ಗೊಬ್ಬರ ಹೆಚ್ಚಿಗೆ ಆಯಿತು ಲೇಬರ್ ಚಾರ್ಜ್ ಹೆಚ್ಚಿಗೆ ಎತ್ತಲ್ಲಿ ಕುಂಟಿ ಹೊಡೆಯೋದು ಇವೆಲ್ಲ ಭಾಳ ಜಾಸ್ತಿ ಆಗ್ತವೆ ಇದಕ್ಕೆಂದ್ರೆ ಲೇಬರ್ ನಾಟಿ ಮಾಡ್ಲಿಕ್ಕೂ ಲೇಬರ್ ಕಮ್ಮ ಎಣ್ಣೆ ಕಮ್ಮ ಸದಿ ಖರ್ಚು ಕಮ್ಮ ಇದಕ್ಕೆ ಎಕರೆಗೆ 4000 ಖರ್ಚು ಬರ್ತದೆ ಆದ್ರೆ ಇಳುವರಿ ಅಪ್ಪ ಅಂತಂದ್ರೆ ಏನಾರೆ 8-9 ಕುಂಟಲ್ ಬರ್ತದೆ ಅದಕ್ಕೂ ಎಕರೆಗೆ ಹೆಚ್ಚು ಕಮ್ಮ ಅಷ್ಟೇ ಬರ್ತದೆ ಆದ್ರೆ 3-4 ಕುಂಟಲ್ ಆಗ್ತದೆ ಇದಕ್ಕೆ ಬಹಳ ವ್ಯತ್ಯಾಸ ಅದ ಇದೇ ಪದ್ಧತಿ ಮಾಡೋದು ನೀರು ಇದ್ದರೆ ಈ ಪದ್ಧತಿ ಮಾಡೋದು ಬಹಳ ಒತ್ತು ನೀವು ಯಾವ ಕಾಲದಲ್ಲಿ ಉಳುಮೆ ಮತ್ತು ಬಿತ್ತನೆ ಮಾಡಿದ್ದೀರಿ ನಾನು ಬೇಸಿಗೆ ಕಾಲದಲ್ಲಿ ಪೂರ್ತಿ ಉಳುಮೆ ಮಾಡಿದ್ರಿ ಆಯಿತು ಜೂನ್ ಜುಲೈದಾಗ ಅಂಕರ ಫಸ್ಟ್ 1ನೇ ತಾರೀಖು ದಿವಸ ಅಂಕರ ಇದನ್ನು ಕೈಗಾಳ ಪದ್ಧತಿಯಿಂದ ನಾಟಿ ಮಾಡೀನಿ ಅದು ಹೆಣ್ಣುಮಕ್ಕಳಿಗೆ 1 ಎಕರೆಗೆ 4 ಜನ ಹೆಣ್ಣುಮಕ್ಕಳು ಅದಕ್ಕೆ ಒಂದು ಬೀಜ ಅಂಕರ ಒಂದೇ ತಾಲೆ ಉರಿನಿ ಯಾವುದು ಡಬಲ ಒಂದೊಂದು ತಾಲೆ ಎರಡೆರಡು ಬೀಜ ಯಾವುದನ್ನು ನಾವು ಹಾಕಿಲ್ಲ ಸರ್ ರೈತರಿಗೆ ನಿಮ್ಮಿಂದ ಯಾವ ರೀತಿ ಪ್ರಯೋಜನ ರೈತರಿಗೆ ನಮ್ಮಿಂದ ನಾವು ಅವ್ರಿಗೆ ಅಂಕರ ಬಂದು ಎಲ್ಲ ಹೊಲ ಮತ್ತು ಬೀಜ ಎಲ್ಲ ತೋರಿಸಿನಿ ಇದ್ರ ಬಗ್ಗೆ ಹೆಚ್ಚಿನ ನಾಲೆಜ್ ಬೇಕಾದ್ರೆ ಗೊಬ್ಬರ ಹೆಂಗೆ ವಾಪರಿಸಬೇಕು ಯಾವ ಗೊಬ್ಬರ ವಾಪರಿಸಬೇಕು ಯಾವ ಕೆಮಿಕಲ್ ವಾಪರಿಸಬೇಕು ಆ ಯಾವ ತಳಿ ಹಿಂಗೆಲ್ಲ ನಿಮ್ಗೆ ಅಂಕರ್ ಹೆಚ್ಚಿನ ನಾಲೆಜ್ ದರ್ಶಿಂದ ನನ್ನ ಕಡೆದಾದ್ರೂ ಅವರಿಗೆ ರೈತರಿಗೆ ಅಲ್ಲಿ ಬಂದಂಥ ಎಲ್ಲರಿಗೆ ಕೊಟ್ಟೀನಿ ಇದಕ್ಕೂ ಹೆಚ್ಚಿನ ನಾಲೆಜ್ ಬೇಕಾಯಿತು ಮಾಹಿತಿ ಅಪ್ಪ ಅಂದ್ರೆ ಕೃಷಿ ವಿಜ್ಞಾನ ಕೇಂದ್ರ ಡಾಕ್ಟರ್ ತೆಗ್ಗೇಳಿಯವ್ರ ಹತ್ತಿರ ಹೋರಿ ಎಲ್ಲ ವಿಷಯದ ಬಗ್ಗೆ ರೋಗ ಮತ್ತು ಇನ್ನು ಬೀಜದ ಬಗ್ಗೆ ಅವರು ನಾಲೆಜ್ ಕೊಡ್ತಾರಂತೇಳಿ ಯಾವಾಗೂ ಅವ್ರಿಗೆ ಹೇಳ್ತಾ ಇರ್ತೀನಿ ಸರ್ ಈ ಒಂದು ನಿಮ್ಮ 18 ಎಕರೆ 21 ಗುಂಟೆಯಲ್ಲಿ ಬೆಳೆದಂಥ ಬೆಳೆಗಳು 7 ತೊಗರಿ 7 ತಳಿಗಳ ಬಗ್ಗೆ ಮತ್ತು ಈ ಒಂದು ಬಾಳೆಹಣ್ಣಿನ ಬಗ್ಗೆ ಎಲ್ಲದರ ಬಗ್ಗೆ ನಮಗೆ ವಿವರಣೆ ಕೊಟ್ಟಿದ್ದೀರಿ ಅದಕ್ಕೆ ಧನ್ಯವಾದಗಳು ನೀವು ಮೈರಾಡ ಸಂಸ್ಥೆಯಿಂದ ನಮ್ಮ ಹೊಲಕ್ಕೆ ಬಂದು ನಾನು ಎಲ್ಲ ಮಾಡಿದಂಥ ಸಾಧನೆ ಬಗ್ಗೆ ವಿವರಣೆ ಕೇಳಿ ನಾನು ತಮಗೆ ನಿಮ್ಮೆ ಎಲ್ಲ ಮಾಡಿದ ಸಾಧನೆಗೆ ವಿವರಣೆ ಕೊಟ್ಟಿರ್ತೀನಿ ಇದು ಬಹಳ ದಿವಸದಿಂದಲ್ಲ 2-2.5 ವರ್ಷದಿಂದ ಮಾಡಿದ ಸಾಧನೆ ನಿಮಗೆ ಡೀಟೇಲ್ ಆಗಿ ತಿಳಿಸಿ ಈ ನಮ್ಮನ್ನ ಜೊತೆಯಲ್ಲಿ ಎಲ್ಲದ ಬೆಳೆಗಳ ಬಗ್ಗೆ ಸಂದರ್ಶನ ಕೊಟ್ಟಂಥ ಲಕ್ಷ್ಮಿಯವರಿಗೆ ಅವ್ರ ಸಂಗಡಿಗೆಯವರಿಗೆ ಬಂದಂಥವ್ರಿಗೆ ತಮ್ಮೆಲ್ಲರಿಗೂ ನನ್ನ ವತಿಯಿಂದ ನನ್ನ ಗ್ರಾಮದ ವತಿಯಿಂದ ಧನ್ಯವಾದಗಳು ಹ್ಞೂ ನಮಸ್ಕಾರ ಹೌದು ನಾವು ಕರೆಕ್ಟ್ ತಪ್ಪು